ಇನ್ನು ಮುಂದಿನ ಸುದ್ದಿ, ಹಿಂದೆ ಗುರುವಿಲ್ಲ ಮುಂದೆ ಗುರಿ ಇಲ್ಲದ ಬಿಜೆಪಿ, ಪ್ರತಿಪಕ್ಷ ನಾಯಕನಿಲ್ಲದೆ ಅಧಿವೇಶನ ಮುಕ್ತಾಯ, ಇದು ವಿಪರ್ಯಾಸ ಅಂತ ಸಿದ್ದರಾಮಯ್ಯ ಅವರು ಬಣ್ಣಿಸಿದ್ದಾರೆ. ಇತಿಹಾಸದಲ್ಲೇ ಇದು ಹೊಸ ದಾಖಲೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಬಜೆಟ್ ಅಧಿವೇಶನದ ಅನಿರ್ದಿಷ್ಟ ಅವಧಿಗೆ ಮುಂದೂಡಲಾಗಿದೆ. ಇದೇ ವೇಳೆ ಇದೇ ಮೊದಲ ಬಾರಿಗೆ ಇತಿಹಾಸದಲ್ಲಿ ಅಧಿಕೃತ ವಿರೋಧ ಪಕ್ಷದ ನಾಯಕನಿಲ್ಲದೆ ವಿಧಾನಸಭೆ ಅಧಿವೇಶನ ನಡೆದಿದೆ. ಬಿಜೆಪಿಯ ಅಧಿಕೃತ ವಿರೋಧ ನಾಯಕ ಇಲ್ಲದ ಪಕ್ಷವಾಗಿ ಇತಿಹಾಸ ದಾಖಲೆ ಪುಟ ಸೇರಲು ಸಜ್ಜಾಗಿದೆ. ವಿರೋಧ ಪಕ್ಷದ ನಾಯಕನನ್ನು ಕಾವಲು ನಾಯಿಯಂತೆ ಪರಿಗಣಿಸಲಾಗುತ್ತದೆ. ಸರ್ಕಾರದ ದೋಷಗಳು ಮತ್ತು ಲೋಪಗಳನ್ನು ಎತ್ತಿ ತೋರಿಸುವುದು ವಿಪಕ್ಷ ನಾಯಕನ ಕೆಲಸ. ಪ್ರತಿಪಕ್ಷ ನಾಯಕರಿಲ್ಲದೆ ಸರ್ಕಾರದ ಕ್ರಮಗಳನ್ನು ಪರಿಶೀಲಿಸುವವರು ಯಾರೂ ಇಲ್ಲ ಅಂತ ವಿಧಾನಸೌಧದ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ನಿಜಕ್ಕೂ ಬೇಸರದ ಸಂಗತಿ, ದುರಂತದ ಸಂಗತಿ, ಪ್ರಜಾಪ್ರಭುತ್ವದಲ್ಲಿ ಹೀಗೂ ಆಗುತ್ತಾ ಅಂತ. ಯಾಕಂದರೆ ಮೊದಲನೇ ದಿನ ತಾವು ಉತ್ತರವನ್ನು ಕೊಡುವಾಗಲೇ ಸಿದ್ದರಾಮಯ್ಯ ಅವರು ಹೇಳಿದರು, 14 ಬಜೆಟ್ಗಳನ್ನ ಮಂಡಿಸಿದ್ದೀನಿ ನಾನು, 14. ನನ್ನ 14 ಬಜೆಟ್ ಮಂಡಿಸೋದ್ರಲ್ಲಿ ಈ ಕೊನೆ ಬಜೆಟ್ ಇತ್ತಲ್ಲ ತುಂಬಾ ದುರಂತಕರ ಪ್ರತಿಪಕ್ಷವಾದ ವಿಚಾರವಾಗಿ. ಯಾವುದೇ ಒಂದು ಸೆಷನ್ನಲ್ಲಿ ಕೂಡ ವಿರೋಧ ಪಕ್ಷ ನಾಯಕರು ಮಿಸ್ ಆಗಿರಲಿಲ್ಲ. ಆದರೆ ವಿರೋಧ ಪಕ್ಷದ ನಾಯಕರು ಇಲ್ಲದೆ ಬಜೆಟ್ ಮಂಡಿಸ್ದೆ ಬಜೆಟ್ಗೆ ಉತ್ತರ ಕೊಡ್ತಾ ಇದ್ದೀನಿ. ಇದೀಗ ಅಧಿವೇಶನ ಕೂಡ ಮುಗಿದೋಗಿದೆ, ಅನಿರ್ದಿಷ್ಟ ಅವಧಿಗೆ ಮುಂದೂಡಲಾಗಿದೆ. ಇದು ಪ್ರಜಾಪ್ರಭುತ್ವದ ದುರಂತ ಅಂತ ಹೇಳ್ಬೋದು. ಹೊಸ ದಾಖಲೆಯ ಪುಟಕ್ಕೆ ರಾಜ್ಯ ಬಿಜೆಪಿ ಇದೀಗ ಸೇರ್ಪಡೆಯಾಗಿದೆ. ವೀಕ್ಷಕರೇ, ಇದ್ರ ಬಗ್ಗೆ ಯಾಕೆ ಬಿಜೆಪಿಗೆ ರಾಜ್ಯಾಧ್ಯಕ್ಷರನ್ನು ಅಥವಾ ಮತ್ತೊಂದು ಕಡೆ ವಿರೋಧ ಪಕ್ಷದ ನಾಯಕರನ್ನು ನೇಮಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇರೋ ಗೊಂದಲಗಳೇನು, ಇದ್ರ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ.